Welcome to M Square Tutorials. Friends, in this video, we will talk about assignment operators. Normal agi equal symbol idana naavu assignment operator anta karitivi mathematics alli equal symbol na naavu use martivi compare madakke erad variable na erad numbers na compare madakke use martivi adre programming languages alli ella programming languages alli equal symbol na naavu assignment operator agi use martivi andre ondu variable ge value na assign madakke value na adu change madakke illa adralli ond value add madakke ನಾವು ಈ ಅಸೈನ್ಮೆಂಟ್ ಈಕ್ವಲ್ ಆಪರೇಟರ್ ನ ಯೂಸ್ ಮಾಡ್ತೀವಿ ಇದನ್ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತೀವಿ ಇದನ್ನ ನಾವು ಹಿಂದಿನ ವಿಡಿಯೋದಲ್ಲಿ ಸಹ ನೋಡಿದೀವಿ ಅದೇ ರೀತಿ ಈ ಅರಿಥಮೆಟಿಕ್ ಆಪರೇಟರ್ಸ್ ಜೊತೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಜನ್ ಇದರ ಜೊತೆ ನಾವು ಈಕ್ವಲ್ ಸಿಂಬಲ್ ನ ಯೂಸ್ ಮಾಡಬಹುದು ಸಹ ಇದು ಸಹ ಅಸೈನ್ಮೆಂಟ್ ಆಪರೇಟರ್ ಆಗಿ ವರ್ಕ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಎಕ್ಸಾಂಪಲ್ ಎ ಪ್ಲಸ್ ಇಸ್ ಈಕ್ವಲ್ ಟು ಬಿ ಅಂದ್ರೆ ಇದರ ಅರ್ಥ ಏನಂದ್ರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಎಲ್ಲಿ ನಾವು ಎಗೆ ಬಿನ ಆ್ಯಡ್ ಮಾಡಿ ಆ ಆನ್ಸರ್ನ ಎದಲ್ಲೇ ಸೇವ್ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಈ ಕಂಪ್ಲೀಟ್ ಇಷ್ಟು ಬರೆಯೋ ಬದಲು ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಈ ರೀತಿ ಬರಿತೀವಿ ಎ ಪ್ಲಸ್ ಈಸ್ ಈಕ್ವಲ್ ಟು ಬಿ ಅಂತ ಅದೇ ರೀತಿ ಎ ಮೈನಸ್ ಈಸ್ ಈಕ್ವಲ್ ಟು ಬಿ ಎ ಇಂಟು ಈಸ್ ಈಕ್ವಲ್ ಟು ಬಿ ಎಲ್ಲ ಇದೇ ರೀತಿ ವರ್ಕ್ ಆಗುತ್ತೆ ಒಂದು ವೇರಿಯೇಬಲ್ ಅಲ್ಲಿ ಇನ್ನೊಂದು ವೇರಿಯೇಬಲ್ನ ಆ್ಯಡ್ ಮಾಡಿ ಆನ್ಸರ್ನ ಇದರಲ್ಲಿರೋ ಒಂದು ವೇರಿಯೇಬಲ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿ ಬರಿತೀವಿ ಬನ್ನಿ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇಲ್ಲಿ ನೀವು ನೋಡಬಹುದು ಜಾವಾ ಪ್ರೋಗ್ರಾಮ್ ಅಲ್ಲಿ ನಾನು ಆಲ್ರೆಡಿ ಒಂದು ಸಿಂಪಲ್ ಜಾವಾ ಸ್ಕ್ರಿಪ್ಟ್ ಬರೆದಿದ್ದೀನಿ ಎ ಇಸ್ ಈಕ್ವಲ್ ಟು ಫೈವ್ ಬಿ ಇಸ್ ಈಕ್ವಲ್ ಟು ತ್ರೀ ಅಂತ ಕೊಟ್ಟಿದ್ದೀನಿ ಅದನ್ನು ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಎ ಇಸ್ ಈಕ್ವಲ್ ಟು ಫೈವ್ ಬಿ ಇಸ್ ಈಕ್ವಲ್ ಟು ತ್ರೀ ಅಂತ ಈಗ ಬನ್ನಿ ಇಲ್ಲಿ ನೀವು ನೋಡಬಹುದು ಎ ಇಸ್ ಈಕ್ವಲ್ ಟು ಫೈವ್ ಈಕ್ವಲ್ ಸಿಂಬಲ್ನ ನಾವು ಅಸೈನ್ಮೆಂಟ್ ಆಪರೇಟರ್ ಅಂದರೆ ಫೈವ್ನ ಎದಲ್ಲಿ ಸೇವ್ ಮಾಡಿದ್ದೀವಿ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಎ ಇಸ್ ಈಕ್ವಲ್ ಟು ಫೈವ್ ಬಿ ಇಸ್ ಈಕ್ವಲ್ ಟು ತ್ರೀ ಅಂತ ಡಿಸ್ಪ್ಲೇ ಆಗ್ತಾ ಇದೆ ಈಗ ಬನ್ನಿ ನಾವು ಯೂಸ್ ಮಾಡೋಣ ಅಸೈನ್ಮೆಂಟ್ ಆಪರೇಟರ್ ಎ ಈಸ್ ಈಕ್ವಲ್ ಟು ಸಾರಿ ಎ ಪ್ಲಸ್ ಈಸ್ ಈಕ್ವಲ್ ಟು ಬಿ ಎ ಪ್ಲಸ್ ಈಸ್ ಈಕ್ವಲ್ ಟು ಬಿ ಅಂದರೆ ಇದರ ಅರ್ಥ ಏನಂದ್ರೆ ಎ ನಾನು ಇಲ್ಲಿ ಪಕ್ಕದಲ್ಲಿ ಕಮೆಂಟಲ್ಲಿ ಬರೀತೀನಿ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಇದರ ಅರ್ಥ ಇದನ್ನು ಶಾರ್ಟ್ ಫಾರ್ಮ್ ಅಲ್ಲಿ ಈ ರೀತಿ ಬರೆದಿದ್ದೀವಿ ಔಟ್ಪುಟ್ ನೋಡೋಣ ನಾವು ಯಾವ ರೀತಿ ಬರುತ್ತೆ ಅಂತ ಎ ಇಸ್ ಈಕ್ವಲ್ ಟು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಎ ವ್ಯಾಲ್ಯೂ ಫೈವ್ ಇತ್ತು ಇವಾಗ ನಾನು ಇದನ್ನು ಡಿಸ್ಪ್ಲೇ ಮಾಡ್ತೀನಿ ಎ ವ್ಯಾಲ್ಯೂ ಏಟ್ ಆಯ್ತು ನಾವೊಂದು ನ್ಯೂ ಲೈನ್ ಆ್ಯಡ್ ಮಾಡೋಣ ಇಲ್ಲಿ ನೋಡಿ ಎ ವ್ಯಾಲ್ಯೂ ಏಟ್ ಆಯ್ತು ಅಂದ್ರೆ ಎ ಅಲ್ಲಿ ನಾವು ಏನ್ ಬಿನ ಆ್ಯಡ್ ಮಾಡಿ ಆನ್ಸರ್ನ ಎದಲ್ಲಿ ಸೇವ್ ಮಾಡ್ತಾ ಇದ್ದೀವಿ ಈ ರೀತಿ ಅದೇ ರೀತಿ ಮೈನಸ್ ಯೂಸ್ ಮಾಡಿದ್ರೆ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ ಎಲ್ಲ ಒಂದೇ ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ ಎ ಈಸ್ ಈಕ್ವಲ್ ಫೈವ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಟೂ ಈಸ್ ಈಕ್ವಲ್ ಬದಲು ಓಕೆ ಈಸ್ ಈಕ್ವಲ್ ಟೇ ಇರಲಿ ಕನ್ಫ್ಯೂಸ್ ಏನಾಗಲ್ಲ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಸಹ ಇದೇ ರೀತಿ ನಾವು ನೋಡ್ಬೋದು ಎ ಇಂಟು ಬಿ ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಆನ್ಸರ್ ಫೈವ್ ತ್ರೀ ಇಸ್ ಆ ಫಿಫ್ಟೀನ್ ಇಲ್ಲಿ ಫಿಫ್ಟೀನ್ ಬರುತ್ತೆ ಡಿವಿಷನ್ ಮಾಡಿದ್ರೆ ನಾವು ಡಿವಿಷನ್ ಮಾಡಿದ್ರೆ ಸಹ ಆನ್ಸರ್ ನೀವು ನೋಡ್ಬೋದು ಇಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಈ ರೀತಿ ಆನ್ಸರ್ ಬರ್ತಾ ಇದೆ ಅದೇ ರೀತಿ ಮಾಡ್ಯುಲಸ್ ಅಂದ್ರೆ ರಿಮೈಂಡರ್ ರಿಮೈಂಡರ್ ಫೈವ್ ಡಿವೈಡೆಡ್ ಬೈ ಫೈವ್ ಮಾಡ್ಯುಲಸ್ ತ್ರೀ ಇದರ ಆನ್ಸರ್ ಏನ್ ಬರುತ್ತೆ ಟೂ ಬರುತ್ತೆ ಅದು ಸಹ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋಣ ಸ್ಟಾರ್ 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 ಅಂದ್ರೆ ಎಕ್ಸ್ಪೋನೆಂಟ್ ಫೈವ್ ಟು ದಿ ಪವರ್ ಆಫ್ ತ್ರೀ ಅಂದ್ರೆ ಫೈವ್ ಇಂಟು ಫೈವ್ ಇಂಟು ಫೈವ್ ಇದರ ಆನ್ಸರ್ ಒನ್ ಟ್ವೆಂಟಿ ಫೈವ್ ಆಗತ್ತೆ ಎ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಫೈವ್ ಬರುತ್ತೆ ಈ ರೀತಿ ನಾವು ಈ ಅಸೈನ್ಮೆಂಟ್ ಆಪರೇಟರ್ಸ್ನ ಡಿಫ್ರೆಂಟ್ ವೇಯಲ್ಲಿ ನಾವು ಯೂಸ್ ಮಾಡ್ಬೋದು ಅರ್ಥ ಆಯ್ತಲ್ಲ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು